ಶಾಸಕರ ವಿರುದ್ಧ ಕೆಡಿಪಿ ಸದಸ್ಯರ ಆಕ್ರೋಶ ಬೇಲೂರು ಸರ್ಕಾರದಿಂದ ಅಧಿಕೃತವಾಗಿ ಕೆಡಿಪಿ ಸದಸ್ಯರನ್ನು ಇಲ್ಲಿನ ಆಡಳಿತ ವ್ಯವಸ್ಥೆ ಹಾಗೂ ಸ್ಥಳೀಯ ಶಾಸಕರು ಶಿಷ್ಟಾಚಾರದ ಮೂಲಕ ಯಾವುದೇ ಸಭೆ ಸಮಾರಂಭಕ್ಕಾಗಹ್ವಾನಿಸಲು ಮೀನಾಮೇಶ್ ಎಣಿಸುತ್ತಿದ್ದಾರೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಶಾಸಕರೇ ಕೆಡಿಪಿ ಸದಸ್ಯರನ್ನು ಕರೆಯಬೇಡಿ ಎಂದು ಹೇಳುತ್ತಾರೆ ಅಧಿಕಾರಿಗಳು ಮತ್ತು ಶಾಸಕರ ಬಗ್ಗೆ ನಾವುಗಳು ಸಂಬಂಧಿಸಿದವರಿಗೆ ದೂರು ನೀಡುವುದಲ್ಲದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ತಾಲೂಕ್ ಪಂಚಾಯತ್ ಕೆಡಿಪಿ ಸದಸ್ಯರು ಶಾಸಕರಾದ ಕೆಎಸ್ ಲಿಂಗೇಶ್ ವಿರುದ್ಧ ತಮ್ಮ ಅಸಮಾಧಾನದ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಕೆಎಸ್ ಲಿಂಗೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಕೆಡಿಪಿ ಸದಸ್ಯ ಬಸವರಾಜು ನಿತ್ಯ ಶಾಸಕರು ಒಂದಲ್ಲ ಒಂದು ಕಾಮಗಾರಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಬಂದ ಸಂದರ್ಭದಲ್ಲಿ ಸ್ಥಳೀಯ ಕೆಡಿಪಿ ಸದಸ್ಯರನ್ನು ಸೌಜನ್ಯಕ್ಕೂ ಕರೆಯುತ್ತಿಲ್ಲ ತಾಲೂಕಿನಲ್ಲಿನ ಇಲಾಖಾವಾರು ಅಧಿಕಾರಿಗಳು ಜನಸಾಮಾನ್ಯರ ಕೆಲಸಗಳಿಗೆ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಇದಕ್ಕೆ ಕಾರಣ ಸ್ಥಳೀಯ ಶಾಸಕರ ಮೃದು ಧೋರಣೆಯನ್ನು ನೇರವಾಗಿ ಆರೋಪಿಸಿದ ಅವರು ಶಾಸಕರಿಗೆ ಕೆಡಿಪಿ ಸದಸ್ಯರನ್ನು ಸಭೆಗೆ ಕರೆಯಬೇಡಿ ಎಂದು ಈ ಹಿಂದಿನ ತಾಲೂಕು ಪಂಚಾಯತ್ ಇವ ಅವರು ಖುದ್ದು ಹೇಳಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಬಳಿಕ ಮಾತನಾಡಿದ ಕೆಡಿಪಿ ಸದಸ್ಯರಾದ ಅಡಗುರು ಆನಂದ್ ಮತ್ತು ಹಗರೆ ನಿಶಾಂತ್ ಬೇಲೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ತೀವ್ರ ಹಿನ್ನಡೆ ಆಗಿದೆ ಶಾಸಕರು ಕೋವಿಡ್ ಮತ್ತು ಸರ್ಕಾರದಿಂದ ಹಣ ವಾಪಸ್ಸು ಹೋಗಿದೆ ಎಂದು ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದಾರೆ ಹಾಸನದ ಶಾಸಕರು ಕೋಟ್ಯಾಂತರ ರೂಪಾಯಿಗಳಿಂದ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲವೇ ನಿಮ್ಮ ನಾಟಿಗೆ ಅಧಿಕಾರಿಗಳು ಜಗ್ಗುತ್ತಿಲ್ಲ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದರು ಇದಕ್ಕೆ ಉತ್ತರಿಸಿದ ಶಾಸಕರು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಒಟ್ಟು ಎಂಬತ್ತು ಸಾವಿರ ಜನಸಂಖ್ಯೆಗೆ ಸರ್ಕಾರ ಒಂದು ಕೋಟಿ ನೀಡಿದೆ ಆದರೆ ಹಾಸನದಲ್ಲಿ ಇಪ್ಪತ್ತು ಸಾವಿರ ಪರಿಶಿಷ್ಟ ಜನಸಂಖ್ಯೆಗೆ ಏಳು ಕೋಟಿ ನೀಡಲಾಗಿದೆ ಸರ್ಕಾರದ ತಾರತಮ್ಯ ಏಕೆ ನಾನು

ಶಾಸಕ ಕೆ ಸಿ ಲಿಂಗೇಶ್ ಮಾತನಾಡಿ ತಾಲೂಕು ಆರೋಗ್ಯ ಕೇಂದ್ರದ ನಿರ್ಲಕ್ಷ್ಯದಿಂದ ಜನರಲ್ಲಿ ಅನಾರೋಗ್ಯ ಹೆಚ್ಚಾಗಿದೆ ತಕ್ಷಣವೇ ಆಯಾ ಪಂಚಾಯಿತಿ ಪಿಡಿಒಗಳು ಗ್ರಾಮದ ಜನವಸತಿ ಸಮೀಪದ ತಿಪ್ಪೆಗುಂಡಿ ತೆರವು ಮಾಡಬೇಕು ಎಂದು ಈ ಬಗ್ಗೆ ತಾಕೀತು ಮಾಡಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲೆಲ್ಲಿ ವೈದ್ಯರು ಇರುವುದಿಲ್ಲ ಅಲೆ ಹೆಚ್ಚುವರಿ ವೈದ್ಯರನ್ನು ನೇಮಕ ಮಾಡಿಕೊಳ್ಳಲು ಸೂಚಿಸಿದ್ರು ಬೇಲೂರಿಗೆ ಹೆಚ್ಚುವರಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಬೇಕಿರುವುದರಿಂದ ಈಗಾಗಲೇ ಜಾಗಗಳನ್ನು ಪರಿಶೀಲಿಸಲಾಗಿದ್ದು ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಲಾಗುವುದು ಬೆಳೆ ನಷ್ಟದ ಬಗ್ಗೆ ಅಧಿಕಾರಿಗಳು ಇಲ್ಲಿಯವರೆಗೆ ಸ್ಪಷ್ಟ ವರದಿ ನೀಡಿಲ್ಲ ರೈತರ ತಾಕೀತಿಗೆ ಖುದ್ದು ಭೇಟಿ ನೀಡಿ ಸಮೀಕ್ಷೆ ನಡೆಸಿ ವರದಿ ನೀಡಬೇಕು ಕೃಷಿ ಅಧಿಕಾರಿಗಳು ರಸಗೊಬ್ಬರ ಅಂಗಡಿಗಳಿಗೆ ಭೇಟಿ ನೀಡಿ ದರಪಟ್ಟಿ ಹಾಗೂ ದಾಸ್ತಾನು ಬಗ್ಗೆ ಮಾಹಿತಿ ಪಡೆಯಬೇಕು ಎಂದರು ಕೆಡಿಪಿ ಸಭೆಯಲ್ಲಿ ತರಿಸಿದ ರಮೇಶ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭೈರಪ್ಪ ಸೇರಿದಂತೆ ಕೆಡಿಪಿ ಸಭೆಯಲ್ಲಿ ಹಾಜರಿದ್ದರು ವರದಿ ಗಣೇಶ್ ಟಿಆರ್ ಹಾಸನ